ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ನಾನು ಅರುಣ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಬಾಂಗ್ 3 ಸಿನಿಮಾನ ಕಿಚ್ಚಾ ಸುದೀಪ್ ಅವರು ಯಾತಕ್ಕೆ ಪಿಕ್ ಮಾಡ್ಕೊಂಡ್ರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಸುದೀಪ್ ಅವರು, ಕಿಚ್ಚಾ ಸುದೀಪ್ ಅವರು ಈ ತರ ರೋಲ್ಸ್ ಮಾಡೋದ್ರಲ್ಲಿ. ಯಾಕೆಂದ್ರೆ ಫೈನಲಿ ಅವರು ವಿಲನ್, ಅಂಡ್ ವಿಲನ್ ಯಾವಾಗ್ಲೂ ಸೋಲ್ಬೇಕು ಲಾಸ್ಟ್ ಅಲ್ಲಿ. ಸೊ ಅದನ್ನ ನೋಡಿ ಸ್ವಲ್ಪ ಜನಕ್ಕೆ ಬೇಜಾರಾಗತ್ತೆ. ಸೊ ಅದರಿಂದ ಈ ತರ ರೋಲ್ಸ್ ಮಾಡೋದು ಬೇಡ ಅಂತ ಒಂದ್ ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವಲ್ಪ ಜನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಒಬ್ಬ ಸೂಪರ್ ಸ್ಟಾರ್ ಈ ತರ ರೋಲ್ ಪಿಕ್ ಮಾಡಕ್ ಮುಂಚೆ ಅವರು ಸುಮ್ಮನೆ ಚಾನ್ಸ್ ಸಿಗತ್ತೆ ಅಂತ ಪಿಕ್ ಮಾಡೋ ವಿಷಯ ಅಲ್ಲ ಇದೆಲ್ಲ. ತುಂಬಾನೇ ಯೋಚನೆ ಮಾಡಿರ್ತಾರೆ, ಯಾವ್ಯಾವ ತರ ಇಂಪ್ಯಾಕ್ಟ್ ಆಗತ್ತೆ, ಆಡಿಯನ್ಸ್ ಯಾವ ತರ ತಗೊಂತಾರೆ, ಫ್ಯಾನ್ಸ್ ಯಾವ ತರ ತಗೊಂತಾರೆ ಅಂತ ಅವರು ತುಂಬಾ ಕ್ಯಾಲ್ಕುಲೇಟ್ ಮಾಡಿ ತಲೆನಲ್ಲಿ ಮಾಡುವಂತ ಡಿಸಿಷನ್ಸ್ ಇವು. ಯಾವುದು ಸುಮ್ಮನೆ ಇನ್ನೊಂದು ಸಿನಿಮಾ ಸಿಗತ್ತೆ ಅಂತ ಮಾಡೋದಲ್ಲ. ಸೊ ಆದ್ರಿಂದ ನಾನು ಸುದೀಪ್ ಅವ್ರ ಜೊತೆ ನಿಂತ್ಕೊಂತೀನಿ, ಅಂಡ್ ಐ ವಿಲ್ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಹಿಮ್ ಇನ್ ಹಿಸ್ ಡಿಸಿಷನ್. ಸೊ 95% ಅಗ್ರಿ ಮಾಡ್ತಾರೆ ಅಂದ್ರೆ ಈ ತರ ಸಿನಿಮಾಸ್ ಮಾಡಬೇಕು ಅಂತ ಸುದೀಪ್ ಅವರು. ಬಟ್ 5% ಆಫ್ ದಿ ಆಡಿಯನ್ಸ್ ಪಾಪ ಅವ್ರಿಗೆ ಬೇಜಾರಾಗತ್ತೆ, ಅವ್ರಿಗೆ ಈ ತರ ರೋಲ್ಸ್ ಅಲ್ಲಿ ನೋಡಕ್ ಇಷ್ಟಪಡಲ್ಲ. ಬಟ್ ಯಾಕೆ ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ ಈ ರೋಲ್ ನ ಕಿಚ್ಚ ಸುದೀಪ್ ಅವರು, ಯಾತಕ್ಕೆ ದಬಾಂಗ್ 3 ಆಕ್ಟ್ ಮಾಡಕ್ ಒಪ್ಕೊಂಡಿದ್ದಾರೆ ಅಂದ್ರೆ ರೀಸನ್ ಒಂದೇ, ಸಲ್ಮಾನ್ ಖಾನ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದಾರೆ, ದಟ್ ಈಸ್ ನಂಬರ್ ಒನ್. ಸಲ್ಮಾನ್ ಖಾನ್ ಒಂದು ಸ್ಟ್ರಾಂಗ್ ಹೀರೋ, ತುಂಬಾನೇ ಮಾಸ್ ಫ್ಯಾನ್ ಫಾಲೋಯಿಂಗ್ ಇರುವಂತ ಒಬ್ಬ ಆಕ್ಟರ್ ಬಾಲಿವುಡ್ ಅಲ್ಲಿ. ಒಳ್ಳೆ ಬಿಲ್ಟ್ ಇದೆ ಹೀರೋ. ಹೀರೋ ಅಂದ್ರೆ ಹೇಗಿರ್ಬೇಕು, ಸಲ್ಮಾನ್ ಖಾನ್ ಅವ್ರ ಆತರ ಕಾಣಿಸ್ತಾರೆ. ಸೊ ಅಂತ ಹೀರೋ ಜೊತೆ ಫೈಟ್ ಮಾಡ್ಬೇಕಂದ್ರೆ ಇನ್ನೊಂದು ಹೀರೋನೇ ತಂದಿಡ್ಬೇಕು ಅಲ್ಲಿ. ನಾರ್ಮಲ್ ವಿಲನ್ ತಂದಿಟ್ರೆ ಆಗಲ್ಲ, ಇಟ್ ವಿಲ್ ಬಿ ಲೈಕ್ ಒಂದು ಹುಲಿ ಜೊತೆ ಒಂದು ಇಲಿ ಫೈಟ್ ಮಾಡ್ದಂಗಿರತ್ತೆ ನಾರ್ಮಲ್ ವಿಲನ್ ತಂದಿಟ್ರೆ. ಸೊ ಹುಲಿ ಜೊತೆ ಸಿಂಹ ಫೈಟ್ ಮಾಡ್ಬೇಕಂದ್ರೆ ಸಲ್ಮಾನ್ ಖಾನ್ ಈ ಕಡೆ ಇರಬೇಕು, ಕಿಚ್ಚ ಸುದೀಪ್ ಅವರು ರೈಟ್ ಸೈಡ್ ಇರಬೇಕು. ಸೊ ಅಷ್ಟು ಪ್ರಾಮಿನೆನ್ಸ್ ಇರೋದ್ರಿಂದ ವಿಲನ್ ರೋಲ್ಗೆ ಕಿಚ್ಚ ಸುದೀಪ್ ಅವರು ಈ ರೋಲ್ ನ ಪಿಕ್ ಮಾಡ್ಕೊಂಡ್ರು. ಸೊ ವಿಲನ್ ರೋಲ್ಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಲ್ಮಾನ್ ಖಾನ್ ಅವರು 2 8 ಹೊಡೆದ್ರೆ ಸುದೀಪ್ ಅವರು 4 8 ಹೊಡೆಯೋ ಏನೋ ತರ ಸೀನ್ಸ್ ಇರ್ಬೋದು. ಯಾಕಂದ್ರೆ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ, ಇಬ್ರು ಒಳ್ಳೆ ಫಿಸಿಕ್ ರೆಡಿ ಮಾಡ್ಕೊಂಡಿದ್ದಾರೆ. ಸುದೀಪ್ ಅವರು 6 ಕಾಲ ಅಡಿಗಿದ್ದಾರೆ, ಅಂಡ್ ಸಲ್ಮಾನ್ ಖಾನ್ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ. ಸೊ ಇವರಿಬ್ರು ಫೈಟ್ ತುಂಬಾ ಚೆನ್ನಾಗಿರುತ್ತೆ, ಅಂಡ್ ಈಕ್ವಲ್ ವೈಟೇಜ್ ಕೊಟ್ಟಿರೋದ್ರಿಂದಾನೆ, ಅಂಡ್ ವಿಲನ್ ರೋಲ್ಗೆ ತುಂಬಾ ಪ್ರಾಮಿನೆನ್ಸ್ ಇರೋದ್ರಿಂದಾನೆ ಕಿಚ್ಚ ಸುದೀಪ್ ಅವರು ಈ ರೋಲ್ ನ ಮಾಡಕ್ಕೆ ಒಪ್ಕೊಂಡಿರೋದು. ಸೊ ಬೇರೆ ಯಾವುದೋ ರೀಸನ್ ಇಂದ ಅಲ್ಲ, ಒಳ್ಳೆ ಸ್ಕ್ರಿಪ್ಟ್ ಇದೆ, ಅಂಡ್ ಸಲ್ಮಾನ್ ಖಾನ್ ಜೊತೆ ಟಫ್ ಫೈಟ್ ಕೊಡಕ್ಕೆ ಒಬ್ಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು, ಅದಕ್ಕೆ ನಮ್ ಕಿಚ್ಚ ಸುದೀಪ್ ಅವರು ಈ ರೋಲ್ ನ ಪಿಕ್ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ದ ನ್ಯೂಸ್, ಹೋಪ್ ಯು ಲೈಕ್ ಇಟ್. ಲೈಕ್ ಆಗಿದ್ರೆ, ಲೈಕ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ತಿರ್ಗಾ ಸಿಗೋಣ. ಬಾಯ್.